ನನ್ನ ಕನಸಿನ ಭಾರತ ಪ್ರಬಂಧ ರಚನೆಯಲ್ಲಿ ಮೊದಲನೇ ಅಂಶ ನನ್ನ ದೇಶ ಭಾರತ, ಎರಡನೆಯ ಅಂಶ ನನ್ನ ದೇಶದ ಪ್ರಜೆಗಳು ನನ್ನ ದೇಶದ ಪ್ರಜೆಗಳು ವಿದ್ಯಾವಂತರಾಗಿರಬೇಕು ವಿದ್ಯಾವಂತರಾಗಿರಬೇಕು. ಮೂರನೆಯ ಅಂಶ, ಮೂರನೆಯದು ನನ್ನ ದೇಶ ವಿಜ್ಞಾನ ತಂತ್ರಜ್ಞಾನ, ವಿಜ್ಞಾನ ಆದಮೇಲೆ ಕಾಮ ತಂತ್ರಜ್ಞಾನ ದಲ್ಲಿ ಹೆಚ್ಚು ಅಭಿವೃದ್ಧಿಗೊಳ್ಳಬೇಕು ಅಥವಾ ಅಭಿವೃದ್ಧಿಯಾಗಬೇಕು. ನಾಲ್ಕನೇ ಅಂಶ ಪ್ರಬಂಧ ರಚನೆಯಲ್ಲಿ ನಾಲ್ಕನೇ ಅಂಶ ನನ್ನ ದೇಶದ ಅಭಿವೃದ್ಧಿಯಲ್ಲಿ ನಾನು ಪಾಲ್ಗೊಳ್ಳಬೇಕು. ಐದನೇ ಅಂಶ ನನ್ನ ದೇಶ ಭ್ರಷ್ಟಾಚಾರ ಮುಕ್ತವಾಗಿರಬೇಕು. ಮುಕ್ತವಾಗಿರಬೇಕು ಅಂದರೆ ಇರದೇ ಇರಬೇಕು, ಮುಕ್ತವಾಗಿರಬೇಕು, ಭ್ರಷ್ಟಾಚಾರ ಇರಬಾರದು ನನ್ನ ದೇಶದಲ್ಲಿ ಅಂತ. ಏಳನೇ ಅಂಶ ನನ್ನ ದೇಶದಲ್ಲಿ ಬಡತನ ಇರಬಾರದು. ಏಳನೇ ಅಂಶ ನನ್ನ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇರಬಾರದು. ಎಂಟನೆಯದು ನನ್ನ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ. ಪೂರ್ಣವಿರಾಮ ಚಿಹ್ನೆ. ಒಂಬತ್ತನೇ ಅಂಶ ನನ್ನ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ ಅಂದರೆ ನಮ್ಮ ದೇಶದಲ್ಲಿ ಸಾವಿರಾರು ಮತ ಧರ್ಮಗಳಿದ್ದರೂ ಕೂಡ ಎಲ್ಲರೂ ಒಂದು ಎನ್ನುವಂತಹ ಭಾವನೆಯಲ್ಲಿ ಜೀವನ ಜೀವಿಸುತ್ತಿದ್ದಾರೆ, ಜೀವನ ಮಾಡ್ತಾ ಇದ್ದಾರೆ ಅಂತ. ನಂತರ ನನ್ನ ದೇಶದ ಎಲ್ಲ ಪ್ರಜೆಗಳಿಗೂ ಮೂಲಭೂತ ಹಕ್ಕು ಮತ್ತು ಸೌಕರ್ಯಗಳು ಸಿಗಬೇಕು. ಹತ್ತನೇದು ನನ್ನ ದೇಶದಲ್ಲಿ ಮಹಿಳೆಯರಿಗೂ
ಸಮಾನವಾದ ಅವಕಾಶಗಳು ಸಿಗಬೇಕು. ಒಂದ್ಸಲ ಎಲ್ಲ ಪಾಯಿಂಟ್ಸನ್ನು ರೀಡ್ ಮಾಡೋಣ. ಪ್ರಬಂಧ ರಚನೆ ನನ್ನ ಕನಸಿನ ಭಾರತ. ಒಂದೊಂದಾಗಿ ನೋಡಿ, ನನ್ನ ದೇಶ ಭಾರತ. ಎರಡನೇದು, ನನ್ನ ದೇಶದ ಪ್ರಜೆಗಳು ವಿದ್ಯಾವಂತರಾಗಿರಬೇಕು. ಮೂರನೇ ಅಂಶ, ನನ್ನ ದೇಶ ವಿಜ್ಞಾನ ತಂತ್ರಜ್ಞಾನದಲ್ಲಿ ಹೆಚ್ಚು ಅಭಿವೃದ್ಧಿಯಾಗಬೇಕು. ನಾಲ್ಕನೇ ಅಂಶ, ನನ್ನ ದೇಶದ ಅಭಿವೃದ್ಧಿಯಲ್ಲಿ ನಾನು ಪಾಲ್ಗೊಳ್ಳಬೇಕು. ಐದನೇ ಅಂಶ, ನನ್ನ ದೇಶ ಭ್ರಷ್ಟಾಚಾರ ಮುಕ್ತವಾಗಿರಬೇಕು. ಆರನೇ ಅಂಶ, ನನ್ನ ದೇಶದಲ್ಲಿ ಬಡತನ ಇರಬಾರದು. ಏಳನೇ ಅಂಶ, ನನ್ನ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇರಬಾರದು. ಎಂಟನೇ ಅಂಶ, ನನ್ನ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ. ಒಂಬತ್ತನೇ ಅಂಶ, ನನ್ನ ದೇಶದ ಎಲ್ಲ ಪ್ರಜೆಗಳಿಗೂ ಮೂಲಭೂತ ಹಕ್ಕು ಮತ್ತು ಸೌಕರ್ಯಗಳು ಸಿಗಬೇಕು. ಕೊನೆಯದಾಗಿ ಹತ್ತನೇದು, ನನ್ನ ದೇಶದಲ್ಲಿ ಮಹಿಳೆಯರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು. ಇದಾಗಿದೆ ಪ್ರಬಂಧ ರಚನೆ ನನ್ನ ಕನಸಿನ ಭಾರತ. ಪ್ರಬಂಧ ರಚನೆಯನ್ನು ಮಾಡುವಂತಹ ಒಂದು ವಿಧಾನ, 10 ಸಾಲಿನ ಪ್ರಬಂಧ ರಚನೆ.